ನರೇಂದ್ರ ಮೋದಿ ಈ 9 ವರ್ಷಗಳಲ್ಲಿ 10ನೇ ವರ್ಷದ ಈ ಆದಿಯಲ್ಲಿ ಇಡೀ ದೇಶವನ್ನ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನ ಮುಳುಗಿಸಿದ್ರು ಎಸ್ ಖಾಸಗೀಕರಣ ಮಾಡಿದ್ರು ಬಡವರ ಬದುಕಕ್ಕಾಗದಂಗ ಮಾಡ್ತಾವರೆ ಎಲ್ಲವೂ ಕೂಡ ಮಾಡಿದ್ದು ವೇಸ್ಟ್ ವ್ಯರ್ಥ ಒಳ್ಳೆದು ಯಾವುದು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಈ ವಿಮಲ್ ಗುಟ್ಕಾ ನೋಡಿದಿರಲ್ಲ ನೋಡಿದೀವಿ ಅದೊಡೆ ತುಂಬಾ ಬರುತ್ತಲ್ಲ ಯಾರಿದ್ರು ಅದು ಬ್ರ್ಯಾಂಡ್ ಅಂಬಾಸಿಡರ್ ಹೇಳಿ ಅಕ್ಷಯ್ ಕುಮಾರ್ ಶಾರುಖ್ ಖಾನ್ ಅಜಯ್ ದೇವಗನ್ ಜಿಯೋ ಲಾಂಚ್ ಆಯ್ತಲ್ಲ ಹಾ ಯಾರು ಸ್ವಾಮಿ ಬ್ರ್ಯಾಂಡ್ ಅಂಬಾಸಿಡರ್ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಆಫೀಷಿಯಲ್ ಯಾರಲಿಲ್ಲ ಉದ್ಘಾಟನೆ ಮಾಡಿದ ನರೇಂದ್ರ ಮೋದಿ ಅವರು ಉದ್ಘಾಟನೆ ಅಲ್ಲ ನೀವು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ತರಿಸಿ ಹಾ ಪೂರ್ತಿ ಪೇಜ್ ನರೇಂದ್ರ ಮೋದಿ ಫೋಟೋ ಇವರೆ ಹೆಂಗ್ ವಿಮಲ್ ಗುಟ್ಕಾ ಇಟ್ಕೊಂಡು ನಿಂತಿದ್ರಲ್ಲ ಜಿಯೋ ಸಿಮ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು ಕರೆಕ್ಟ್ ತಾನೆ ಹೌದು ಹೌದು 200% ಕರೆಕ್ಟ್ ಹೌದು ನಮ್ಮ ಬಿಎಸ್ಎನ್ಎಲ್ ಒಂದಿನ ಆದರೂ ಇವರು ಫೋಟೋ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಬಂತ ಬಿಎಸ್ಎನ್ಎಲ್ ಸಿಮ್ ತಗೊಳ್ಳಿ ಆಫೀಸರ್ ಅವರು ಕೇಳಿಲ್ಲ ಅಂತ ಕಾಣುತ್ತೆ ಅವರನ್ನ ಅವರು ಕೇಳಬೇಕು ಹೋಗಿ ಬನ್ನಿ ಬ್ರ್ಯಾಂಡ್ ಅಂಬಾಸಿಡರ್ ಬನ್ನಿ ನೀವು ಸರ್ಕಾರದ ಸೌಮ್ಯನ ಬೆಳೆಸಿ ಅಂತ ಕೇಳಬೇಕಾ When government is running a company, ರಜತ್ ಅವರು ರೈಸ್ ಮಾಡ್ತಿರೋ ಪ್ರಶ್ನೆಗಳು ಸರಿಯಾದ ಪ್ರಶ್ನೆಗಳೇ ಹೌದು ಸಹಜ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಉಳಿಬೇಕು ಬೆಳೆಯಬೇಕು ಅದರ ಕಡೆ ಗಮನವನ್ನ ಕೊಡಬೇಕು ಆದರೆ ಇವರು ಅದನ್ನು ಕೊಟ್ಟಿಲ್ಲ ಮುಚ್ಚೋ ಕೆಲಸ ಮಾಡ್ತಾವ್ರೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಐ ಅಗ್ರಿ ಈ ಕೆಲವೊಂದು ವಿಚಾರಗಳನ್ನ ಒಪ್ಪಲೇಬೇಕು ಇಲ್ಲ ಅಂತ ಹೇಳಂಗಿಲ್ಲ ಇಲ್ಲಪ್ಪ ನರೇಂದ್ರ ಮೋದಿ ಇಟ್ಕೊಂಡು ನಿಂತಿರಲಿಲ್ಲ ಹಿಂಗ ಆಗಿಲ್ಲ ಅಂತ ಹೇಳಂಗಿಲ್ಲ ಬಟ್ ಇಷ್ಟೆಲ್ಲ ಆದರೂ ಸಹ ಅದಾದ ನಂತರ ನಡೆದಂತ ಚುನಾವಣೆಗಳಲ್ಲಿ ಯಾಕೆ ಪದೇ ಪದೇ ಓಟ್ ಹಾಕ್ತಾವ್ರ ಜನ ಬಿಜೆಪಿಗೆ ಅಂತ ಹೇಳಿದ್ನಲ್ಲ 100 ಇಯರ್ಸ್ ಬ್ರಿಟಿಷರನ್ನ ನಂಬಿದ್ರು ಒನ್ ಫೈನ್ ಡೇ ಗೊತ್ತಾಯ್ತು ಅವ್ರು ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದಾರೆ ಅಂತ ಹೇಳಿ ಫ್ರೀಡಮ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು ಓಕೆ ಕಾಂಗ್ರೆಸ್ ಒಂದು ಇನ್ಸ್ಟ್ರೂಮೆಂಟ್ ಆಗಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತು ಜನರಿಗೆ ತರವಾಗಿದೆ ಅವ್ರು ಮಾಡಿದ ತಪ್ಪಿದೆ ಅಂತ ಮತ್ತೆ ಕಾಂಗ್ರೆಸ್ನ ಆರಿಸ್ಕರಿಸ್ತಾರೆ ಯಾವ ಉದ್ದೇಶಕ್ಕೆ ಈ ದೇಶ ಗೆಲ್ಲಬೇಕಂದ್ರೆ ಇಂಡಿಯಾ ಗೆಲ್ಲುತ್ತೆ ಭಾರತ ಗೆಲ್ಲಬೇಕು ಅಂದ್ರೆ ಇಂಡಿಯಾ ಗೆಲ್ಲಬೇಕು ತುಂಬಾ ಚೆನ್ನಾಗಿದೆ ಇಂಡಿಯಾ ಬೆಂಗಳೂರಲ್ಲೇ ಕಾರ್ಯಕ್ರಮ ಮಾಡಿದಿರಿ ಒಳ್ಳೆ ಲೆಕ್ಕಾಚಾರ ಇಟ್ಕೊಂಡಿದ್ರಿ ಬಟ್ ನಾನು ಹೇಳಂಗಿಲ್ಲ ಯಾಕಂದ್ರೆ ನಾನು ಬಹಳಷ್ಟು ವಿಧಾನಸಭೆ ಚುನಾವಣೆ ಕೂತ್ಕೊಂಡು ಮಾತಾಡಿದಾಗ ಕಾಂಗ್ರೆಸ್ ಗೆಲ್ಲತ್ತಾ ಆಗತ್ತಾ ಅಂತ ಪ್ರಶ್ನೆ ಎತ್ತಾಗೆಲ್ಲ ಗೆದ್ದಿದ್ದೀರಿ ನೀವು ಇನ್ನು ನಾನು ನಿಮ್ಮನ್ನು ಮತ್ತೆ ಇಲ್ಲಿ ಕೂತ್ಕೊಂಡು ಇವತ್ತು ನಾನು ಇಂಡಿಯಾ ಗೆಲ್ಲತ್ತಾ ಗೆಲ್ಲತ್ತಾ ಅಂತ ಪ್ರಶ್ನೆ ಕೇಳಂಗಿಲ್ಲ ಯಾಕಂದ್ರೆ ಕೆಲವೊಂದು ಸಂದರ್ಭ ಉತ್ತರಗಳು ಸಿಕ್ಕಿದೆ ಡೋಂಟ್ ನೋ ನಾನು ನಮ್ಮ ಪ್ರಶ್ನೆ ಮಾಡಂಗಿಲ್ಲ ಈಗ ನನಗೆ ಯಾಕೆಂದ್ರೆ ಜನ ಆ ಥರದ ತೀರ್ಪುಗಳನ್ನ ಕೊಟ್ಟವರೆ ಹೌದು ಬಟ್ ನೀವೇನು ಸ್ಪೆಷಲ್ ಅಂತ ಯಾರು ಇಂಡಿಯಾ ಏನು ಸ್ಪೆಷಲ್ಲು ನೀವೇನು ಮಾಡ್ತೀರಿ ಹಾಗಾದ್ರೆ ಹೇಳ್ದಲ್ಲ ನಮ್ಮ ಪ್ರಣಾಳಿಕೆ ಬರುತ್ತೆ ನೋಡಿ ಇಲ್ಲೂ ಏನೋ ಗ್ಯಾರಂಟಿ ಇರುತ್ತಾ ನಮಗೆ ನೋಡಿ ಜಸ್ಟ್ ವೇಟ್ ಅಂಡ್ ವಾಚ್ ಫಾರ್ ಅವರ್ ಏನೋ ಇಟ್ಟಿರಂಗಿದ್ದೀರಾ ಜೋರಾಗಾದ್ರೆ ನೀವು ಜಸ್ಟ್ ವೇಟ್ ಅಂಡ್ ವಾಚ್